ಸಿಂಬಿಯನ್ನು ಮಾಡಿದ್ಲು, ಉಸುಕಿನ ಪಡ ತಗೊಂಡವನ್ನು ಮಾಡಿದ್ರು, ಉಸುಕಿನ ಪಡ ತಗೊಂಡು ಎಲ್ಲಮ್ಮ ದೇವಿ ಹೋದ ಆ ನದಿಗೆ ಹೋದಳು. ಹೋದಾಗ ಮೀನುಗಳ ರಥಕ್ರೀಡೆ ಆಗಿರ್ತಿತ್ತು. ಆಡುವ ಸಮಯದಲ್ಲಿ ಅದರ ಕಡೆ ಮನಸ್ಸು ಚಂಚಲ ಆಯ್ತು. ನೋಡಿ ಯಾರ್ದು ರೇಣುಕಾ ಎಲ್ಲಮ್ಮ ಅವಾಗ ಚಂಚಲ ಆದ್ಮೇಲೆ ಉಸುಕಿನ ಪಡ ಬಿದ್ದು ಹೋತು, ಆಮೇಲೆ ಸಿಂಬಿ ಹರಿದು ಹೋತು. ಅವಾಗ ಪೂಜೆಗೆ ನೀರು ತರಲಿಲ್ಲ, ಆವಾಗೀಕ ನಿಯಮ ಪಾಲಿಸಿಲ್ಲ ಅಂದಾಗ ಜಮದಗ್ನಿ ಸ್ವತಃ ಮಗನನ್ನ ಪರಶುರಾಮನ ಕರೆದ. ಈಕ ನೇಮ ತಪ್ಪಿಗೆ ರುಂಡ ಹೊಳದು ಬಿಡಂತ. ಅವಾಗ ತಂದೆಯ ಮಾತನ್ನು ಕೇಳಿ, ಜಮದಗ್ನಿಯ ಮಾತನ್ನು ಕೇಳಿ ಪರಶುರಾಮ ರುಂಡನ್ನೇ ಹೊಡೆದ. ತಾಯಿ ರುಂಡನ್ನು ಹೊಡೆದಾರ ಎಲ್ಲಾರು ಆಟ ನೋಡಿ. ಇದು ನೇಮೋ ಏನು ನಾಮ ನಾಮಿತ್ತಲ್ಲ ತಜ್ಞಿಯಕ್ಕೆ ರುಂಡ ಹೊಡಿಸಿದ. ಅವಾಗ ಪರಶುರಾಮ ಮತ್ತೆ ತಂದೆ ವಚನವನ್ನು ಕೇಳಿ ಸಂಜೆ ಹೊತ್ತು ಮತ್ತೆ ಆಜ್ಞೆ ಮಾಡಿದ. ಯಾರು ಜಮದಗ್ನಿ ಋಷಿ? ಏನು ಬೇಡ್ತಿ ಬೇಡಂತ, ಏನು ಬೇಡ್ತಿ ಬೇಡಂತ. ಅವಾಗ ಪರಶುರಾಮ ಅಣ್ಣತಮ್ಮರನ್ನು ಬೇಡಿದ, ತಾಯಿಯನ್ನು ಬೇಡಿದ ಮತ್ತೆ ಅಣ್ಣತಮ್ಮರನ್ನು ಬೇಡಿದ. ಅದೇ ತಾಯಿಯನ್ನ ನೇಮದಿಂದ ಹೊಳೆ ಉದ್ಭವಿಸಿದ್ರು. ಅದೇ ತಾಯಿಯನ್ನು ನೇಮದಿಂದ ಪರಶುರಾಮ ರುಂಡ ವೈದ ಹಚ್ಚ. ಏನು ಮೊದಲು ನಾಮ, ಏನು ನೇಮ? ನೇಮ ಮೊದಲ ನೇಮ, ಮೊದಲ ನೇಮವನ್ನ ಹಾಕಿದಾಗ ನಾಮ ಬೆಳೀತದೆ. ನೀವು ಯಾವ ರಥಕರೆ ಗುರುಬೋಧ ತಗೊಳಿಕ್ ಹೋಗ್ತೀರಿ, ಹೋದಾಗ ನಾಮ ಕೊಡ್ರಿ ಅಂತೀರಿ. ನೇಮ ಹಾಕ್ತಾರೆ ಗುರು ಮೊದಲು. ನೀವು ಮುಂಜಾನೆ ಎದ್ದು ಸ್ನಾನ ಮಾಡಬೇಕು, ಹಿಂಗ ಈ ರೀತಿಯಾಗಿ ಕೂಡಬೇಕು, ಲಿಂಗ ಕೈಯಾಗಿ ಇಟ್ಕೋಬೇಕು, ಹಿಂಗ ಆ ಲಿಂಗದ ಕಡೆ ದೃಷ್ಟಿಯನ್ನಿಡಬೇಕು ಅಂತ ನೇಮ ಮೊದಲು ಹಾಕ್ತಾನೆ ಗುರುನಾಥ. ಆಮೇಲೆ ನಾಮ ಕೊಡ್ತಾನೆ. ಬಿದ್ದರಿಗೊಳಗೆ ಸಿದ್ದೇಶ್ವರ ಅಪ್ಪಾಜಿಯವರು ದೇವರಂತ ಜಗತ್ತು ಮಾತಾಡ್ತಾರೆ. ಸಿದ್ದೇಶ್ವರ ಅಂತ ಬಹಳ ಮಂದಿ ಊರೊಳಗಿಲ್ಲನ್ರಿ. ಸಿದ್ದೇಶ್ವರ ಸಿದ್ದಪ್ಪ ಅಂತ ಊರೆಲ್ಲ ಹೆಸರವ. ಇದ್ರು ಸಹಿತ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರು ಯಾಕೆ ಬಿಡದ? ನೇಮ ಅವರಲ್ಲಿ ನೇಮ. ಹೆಂಗ್ ಊಟ ಮಾಡ್ತಾರೆ? ಏನು ನೇಮದ? ತ್ಯಾಗದವರಲ್ಲಿ ತ್ಯಾಗ. ಏನು ರೊಕ್ಕ ಕೈಯಾಗ ಹಿಡಂಗಿಲ್ಲ, ಯಾರ್ದು ಆಸೆ ಮಾಡಂಗಿಲ್ಲ, ಎಲ್ಲಿ ಹೋಗ್ಬೇಕನ್ನಂಗಿಲ್ಲ, ಇಂಥದ್ದೇ ಬೇಕನ್ನಂಗಿಲ್ಲ. ನಮಗಲ್ಲಿ ತ್ಯಾಗದ ಅಂತ ಹೇಳಿ ಇಷ್ಟು ಜನರೆಲ್ಲ ಬಾಗ್ತಾರೆ ವಿನಃ ನಾಮದಿಂದ ಬಾಗುವುದಿಲ್ಲ. ಅವರಲ್ಲಿ ನೇಮದ ಅಂತ ಆ ಗುರುನಾಥ ಹೇಳಿರ್ತಕ್ಕಂತ ನೇಮ ಪರಿಪಾಲನೆ. ಆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಹೇಳಿದಂತ ನೇಮವನ್ನು ಪಾಲಿಸಿ ನಡೆದಾರಂತೇಳಿ ಅವರ ನಾಮ ಬೆಳೆದ್ರು. ಇಲ್ಲಂದ್ರೆ ನಾಮ ಜಗತ್ತಿನಾಗ ಬೆಳೀತಿದ್ದಿಲ್ಲ. ಸಿದ್ದಪ್ಪ ಅಂತ ಬಿದ್ದಾಗ ಊರಲ್ಲಿ ಹೆಸರಿಟ್ಟ, ಎಲ್ಲರೂ ಸಿದ್ದೇಶ್ವರ ಆಗ್ತಾರೆ. ಏನೇ ಆದ್ರೆ ಇಲ್ಲ ಆಗುದಿಲ್ಲ. ಯಾಕಾಗುದಿಲ್ಲ ಅಂದ್ರೆ ನೇಮ ನಾವು ಪಾಲಿಸುದಿಲ್ಲ. ಅವರು ಪ್ರಸಾದ ಮಾಡುದು ಹೆಂಗ? ನೇಮ ಅವರು ಪ್ರಸಾದ ಮಾಡುವ ನೇಮ ಖಾರನೇ ತಿನ್ನುತ್ತೆ. ರಾಮನ ಕಲ್ಲು ತಿಳಿಯಾಡ್ಬೇಕಾದ್ರೆ ನೀವು ನಾಮ ಹೇಳ, ಆ ಕಲ್ ತಿಳಿಯಬೇಕಾದ್ರೆ ಅವನ್ ಭಕ್ತಿ ಕಲ್ಸಲ್ಲ. ನೀನ್ ಹೇಳ್ದ ಅವನ್ ಹೇಳ್ಬೇಕು. ಇಲ್ರಿ ನಿಮ್ ಕೇಳಿಲ್ಲ ಅವ್ರು ಕೇಳತ್ತಿನ ಅವನ್ ಕೇಳಬಾರ್ದ್ರೆ ಹಂಗೆ ಅವ್ರು ಕೇಳಬೇಕು. ತಮಗೇನ್ ಬುದ್ಧಿ ಕೊಟ್ಟು ಹೇಳ್ತಾನೆ ಪಾರ್ಟಿ ಹಿಡಿಬಾರ್ದು. ಅವರವರು ತಲೆಗೆ ನೆನಕಿದೆ ಅಷ್ಟ ಅವ್ರ ಮಾತು. ನಮ್ಮನ್ನ ಕೇಳಿ ಜೋಡಿನೇವರೇ. ಅವರು ಕೇಳಬೇಕು ಬಂದದ್ದು ನಾವು ಹೇಳ್ತೀವಿ. ಅವ್ರು ಕೇಳಬಾರ್ದು. ಎರಡು ಜೋಡಿನೇವ. ಗಂಡ ಹೆಂಡತಿ ಇಬ್ಬರನ್ನ ಹೆಂಗ ಜೋಡಿ ಮಾಡಲ್ಲ ಹಂಗ ನಾಮ ಮತ್ತು ನೇಮ ಎರಡು ಜೋಡಿ ಮಾತಾಡಬಾರ್ದು. ಎರಡು ಜೋಡಿನೇವ. ನಾಮನು ಅದನೇ ನೇಮನು ಅದನೇ. ನಮ್ಮನ್ನ ಕೇಳಿದ್ರೆ ಬಂದ್ರೆ ಹೇಳ್ತೀವಿ. ಎಲ್ಲಿ ಬಂದ ಸೇವದ ಯಾರೇನು ಎಲ್ಲ ಕೆಲತೆ ಬಂದಿಲ್ಲ, ನಾವೇ ದೀಡ್ಕೊಂಡಿದ್ರು ಅಂತ ಇಲ್ಲಿ ಹೇಳಲಿಕ್ಕೆ ಬಂದಿಲ್ಲ. ಹೆಂಗಂದ್ರೆ ಅಪ್ಪಾಜಿ ಅವರು ಪ್ರಸಾದ ಮಾಡೋ ನೇಮ. ಅವರು ಉಪ್ಪ ಖಾರನ್ನೇ ತಿನ್ನುವುದಿಲ್ಲ. ಒಂದು ಐದು ಗಿಡದ ತಪ್ಪಲ ಹರ್ಕೋತಾರ, ಒಂದು ಹಿಟ್ಟಿನೊಳಗೆ ಜ್ವಾಳದ ಹಿಟ್ಟಿನೊಳಗೆ ಆ ತಪ್ಪಲವನ್ನು ಕುಟ್ಟಿ ಹಾಕಿ ಅದನ್ನ ತವಿ ಮೇಲಿಟ್ಟು ಅದನ್ನ ಬೇಯಿಸಿ ಅದನ್ನ ತಿಂದ್ರೆ ಅವ್ರು ಪ್ರಸಾದ ಮುಗಿತು. ಅದ್ರ ಎಷ್ಟು ಒಂದು ಆಜ್ಞೆ ಇರ್ತದ? ಅದನ್ನ ಫಲಿಗೆ ಅಲ್ಲದ ಹಂಗೆ ಅವರಲ್ಲಿ ಒಂದು ನೇಮ. ಇಷ್ಟೇ ಹಿಟ್ಟು ಹಾಕಬೇಕು, ಇಷ್ಟೇ ಹಿಡಿ ಹಾಕ್ಬೇಕಂತ ನೇಮ. ಅದು ಒಂದೇ ಅಷ್ಟೇ ಹಾಕ್ತಾರ ನೇಮದಿಂದ. ಅಷ್ಟು ನೇಮದಿಂದ ಹಾಕಿ ಒಮ್ಮೆ ಏನು ತಿಂದು ಫುಲ್ಲ ಆದ್ರು ಅಂದ್ರೆ ಇಷ್ಟೇ ನೀರು ಕುಡಿಬೇಕಂತ ನೇಮದ. ನಮಗತ್ಲೆ ಕೊಡಗತ್ಲೆ ನೀರು ಕುಡಿಯುದಿಲ್ಲ. ಸರಿ ಅದು
ಹೆಸರು ಬಸವ ಬಂಡಿವಾಡರ್. ಅದರಂತೆ ಪಾರ್ವತಿ ಹನುಮಂತ ಬಂಡಿವಡ್ಡರ್, ಮಾರುತಿ ಹನುಮಂತ ಬಂಡಿವಡ್ಡರ್ ಸಾಕಿನ ಬಿದ್ರಿಗಿ ಗ್ರಾಮದ ಒಂದು ಇದೇ ಜಾಗದಲ್ಲಿ 11 ರೂಪಾಯಿ ಕಾಣಿಕೆ ಕೊಡುತ್ತಾರೆ. ದೇವಿಯವರು ಮಾಡೋ ಕೆಲಸ ನಿಶ್ಚಯಿಸಿ ಕುಳ್ಳೆತ್ತು ಬೇಡಿಕೊಂಡು ರೂಪಾಯಿಯನ್ನು ಸ್ವೀಕಾರ ಮಾಡುತ್ತಾರೆ. ಪ್ರಸಾದದಲ್ಲಿ ನೇಮದ, ಎಲ್ಲದರಲ್ಲಿ ನೇಮದ, ಕೂಡುವುದರಲ್ಲಿ ನೇಮದ, ನಿಂದ್ರುವುದರಲ್ಲಿ ನೇಮದ, ಮಾತಾಡುವುದರಲ್ಲಿ ನೇಮದ. ನೇಮ ಬಿಟ್ಟರೆ ಮನುಷ್ಯಾಗ ಮಾನನೇ ಇಲ್ಲ. ಅದಕ್ಕಂತಾರ ಅವರು ಒಪ್ಪತ್ತುಂಡರೆ ಯೋಗಿ. ಅದಕ್ಕೆ ಹೇಳ್ತಾರೆ ಒಪ್ಪತ್ತುಂಡರೆ ಯೋಗಿ, ಎರಡು ಹೊತ್ತುಂಡರೆ ಹೋಗಿ. ಅದರಂತೆ ಸುಗುಣಾಬಾಯಿ ಶೆಲ್ಲಿಕಟ್ಟಿ ಸಾಕಿನ ಬಿಂದರಿಗಿ ಗ್ರಾಮದ ಮಹಾತಾಯಿಯವರಾದರು, ಹಿರಿಯ ಮಹಾತಾಯಿಯವರಾದರು ನಮ್ಮಂತ ಸೇವೆಯನ್ನು ಕಂಡು 20 ರೂಪಾಯಿ ಕಾಣಿಕೆ ಕೊಟ್ಟಿರುತ್ತಾರೆ. ದೇವಿಯವರಿಗೆ 1000 ಕೈಲಿ ಕೊಟ್ಟು ಕಾಪಾಡಲು ದೇವಿಯಲ್ಲಿ ಬೇಡಿಕೊಳ್ಳುತ್ತೇವೆ. ಜಗತ್ತಿನೊಳಗೆ ನಾಮಿಲ್ಲಾರ್ದ ನೇಮನೇ, ನೇಮಿಲ್ಲಾರ್ದ ನಾಮನೇ ಬೆಳೆದಿಲ್ಲ. ಅದಕ್ಕಾಗಿ ಎಲ್ಲದಕ್ಕೂ ನೇಮನೇ ಮೊದಲು ಅನುಗುಣ ಮಾಡಬೇಕಾಗ್ಯದ. ನಮಗೆ ನಾಮ ಅನ್ನಂಥದ್ದು ಎಲ್ಲಿ ಬರ್ತಂದ್ರೆ ನೇಮ ಪಾಲಿಸಿದಾಗ ನಾಮ ಬೆಳೀತದೆ, ಇಲ್ಲಂದ್ರೆ ಆಗುದಿಲ್ಲ. ನೇಮ ಪಾಲಿಸಿದಾಗ ನಾಮ ಬೆಳೆಯುವುದಿಲ್ಲ. ಇದನ್ನ ಎಲ್ಲರೂ ವಿಚಾರ ಮಾಡಿ ನೋಡ್ರಿ. ನಮ್ದೇನು ಹೆಚ್ಚು ಮಾಡ್ಬೇಕಂತ ನಮ್ದೇನಿಲ್ಲ. ನಾವು ಪಾಲಕ ಹಿಡಿದೀವು ಬಿಟ್ಟಿವು ಬಿಟ್ಟು ಪಾಲ ಕೊಟ್ಟದಂತಿಲ್ಲ. ಮನುಷ್ಯನ ನಾಮ ಜಗತ್ತಿನೊಳಗೆ ಬೆಳಿಬೇಕಾಗಿತ್ತಂದ್ರೆ ನೇಮ ಪಾಲಿಸಬೇಕಾಗ್ತದೆ. ನೋಡ್ರಿ ಇಷ್ಟೆಲ್ಲ ಜನ ಕೂಡಿ ಎಲ್ಲದರೊಳಗೂ ಪರಮಾತ್ಮ ಇದ್ದ. ಹೌದು, ಪ್ರಾಣಿಗಳೊಳಗಿದ್ದಾನ, ನಮ್ಮಲ್ಲಿ ಇದ್ದಾನ, ನಿಮ್ಮಲ್ಲಿ ಇದ್ದಾನ. ಅಲ್ಲ ಹೆಂಗ ಹೇಳ್ಯಾರ ಸಂತರು ಶರಣರು ಮಹಾತ್ಮರು, ಅಣುರೇಣು ತ್ರಿಣಕಾಷ್ಟಗಳಲ್ಲಿ ಪರಮಾತ್ಮ ಇದ್ದಾನ ಹೆಂಗ, ಒಂದು ದೂಸಿನೊಳಗೆ ಸಹಿತ ಪರಮಾತ್ಮ ಇದ್ದೇನಂತ ಹೇಳಿ. ಇದು ನೇಮಂತಿರೋ ಇದು ನಾಮಂತಿರೋ, ಇದು ನಾಮಂತಿರೋ ಏನ್ ನೇಮಂತಿರೋ ಪರಮಾತ್ಮ. ನಾವು ಊಟ ಮಾಡಿ ಮಾಡ್ತೀವಿ ಸಜ್ಜೆ ಮಾಡಿ ಸಜ್ಜೆ ಪ್ರಸಾದ. ಹೌದು, ಹೊಟ್ಟೆ ತುಂಬದ ಹೊಟ್ಟೆ ತುಂಬದ ಹಾಕಿ ಮಾಡಿದ ಅಂತ ಹೇಳೋರು ಯಾರು? ಹೇಳೋರು ಯಾರು? ನಮ್ಮ ಶರೀರ ಹೇಳ್ತದೆ ಈ ಹೊಟ್ಟೆ ತುಂಬದ ಅಂತ. ಶರೀರ ಅಲ್ಲ, ಒಳಗಿರುವಂತ ಆತ್ಮ ಪರಮಾತ್ಮ ಹೇಳ್ತಾನೆ. ಖರೆ ನೇಮದಿಂದ ಅದನ್ನ ಜೀರ್ಣ ಮಾಡಂತ ಒಬ್ಬಿದ್ದಾನೆ ಒಳಗೆ ಒಳಗಿದ್ದಾನೆ. ಅದನ್ನ ನೇಮದಿಂದ ಜೀರ್ಣ ಯಾರು ಮಾಡ್ತಾನಲ್ಲ ಅವನೇ ಭಗವಂತ ಇದ್ದಾನ, ಅವನೇ ನೇಮ ಹಾಕ್ಯಾನ. ಅದಕ್ಕೆ ಅಕ್ಕ ಮಾದೇವಿ ಹೇಳಿದ್ ಹೌದು, ಗಡ್ಡ ಮೀಸೆ ಬಂದೊಡೆ, ಗಡ್ಡ ಮೀಸೆ ಬಂದೊಡೆ ಗಂಡ ಎಂಬುವರು, ಮಲೆಮೂಗ ಬಂದೊಡೆ ಹೆಣ್ಣೆಂಬುವರು. ಒಳಗಿರುವ ಆತ್ಮ ಪರಮಾತ್ಮ ಮಾತ್ರ ಹೆಣ್ಣಿನೊಳಗೊಬ್ಬನೇ ಇದ್ದಾನ, ಗಂಡಿನೊಳಗೊಬ್ಬನೇ ಇದ್ದ. ಹೆಣ್ಣು ಅಲ್ಲ, ಗಂಡು ಅಲ್ಲ, ಗಂಡು ಅಲ್ಲ, ಹೆಣ್ಣು ಅಲ್ಲ, ಪರಮಾತ್ಮ ಒಬ್ಬನೇ ಇದ್ದ. ಹೆಣ್ಣ ಮಕ್ಕಳೊಳಗೂ ಪರಮಾತ್ಮ ಇದ್ದಾನೆ, ಗಂಡಸರೊಳಗೂ ಪರಮಾತ್ಮ ಇದ್ದಾನೆ. ಮತ್ತೆ ನಾಮ ಎಲ್ಲದ್ರಿ? ನಾಮ ಎಲ್ಲದ ಇಲ್ಲ. ಮೊದಲ ನೇಮ ಪಾಲಿಸಬೇಕಾಗ್ಯದ. ಇದೇ ಹೇಳಿದ್ರು ಒಂದು ಮಾತನ್ನು ಹೇಳುತ್ತಾರೆ, ವಾಲೆ ಕೋಳಿ ನಾಮದಿಂದ ಪ್ರಸಿದ್ಧ ಆದ ಅಂತ ಹೇಳ. ನಾರದ ಮಹರ್ಷಿಗಳು ಹೇಳಿದ್ರು, ನಾರದ ಮಹರ್ಷಿಗಳು ನೇಮ ಹಾಕಿ ಕೊಟ್ರು, ಅವಾಗ ನಾಮಲ್ಲಿಕ್ಕೆ ಬರ್ತಿದ್ದಿಲ್ಲ. ಅವನು ಒಬ್ಬ ಮಾಂಸ ಭಕ್ಷಣೆ ಮಾಡಿ ನಲಗಿ ನಾಲಿಗೆ ಕೊರಡಾಗಿ ಹೋಗಿತ್ತು. ಆವಾಗ ರಾಮನು ಶಬ್ದ ಅಂತ ಬರಲಿಲ್ಲ. ನೇಮ ಹಾಕಿಕೊಟ್ರು ನಾರದ ಮಹರ್ಷಿಗಳು, ಹಾಕ್ಬಿಟ್ರು ನಿಮಗೆ. ಯಾವಾಗ ರಾಮನ ಶಬ್ದ ಉಚ್ಚಾರ ಆಗ್ಲಿಲ್ಲ, ಆ ಕಡೆ ಒಂದು ಈ ಕಡೆ ಒಂದು ಮರ ಹಚ್ಚಿಕೊಟ್ಟು, ಆ ಮರ ಈ ಮರ, ಆ ಮರ ಈ ಮರ ಅನ್ನೋದು ಆ ನೇಮ ಹಾಕಿ ಕೊಟ್ಟಾಗ ನಾಮ ಬಂದದ. ಮೊದಲ ನೇಮ, ಮೊದಲ ನೇಮದ, ಆಮೇಲೆ ನಾಮದ, ಆಮೇಲೆ ನಾಮದ, ಮೊದಲ ನೇಮದ. ನೇಮದಿಂದ ನಡೆದ್ರೆ ಮಾತ್ರ ನಮ್ಮ ನಾಮ ಬೆಳೆದದ. ನೇಮದಿಂದ ಬೆಳಿಲಿಕ್ಕೆ ನಾಮ ಬೆಳೆದಿ. ಅನಂತ ಜಗತ್ತಿನೊಳಗೆ ಎಲ್ಲರಿಂದ ಬಾಳ ಹೆಸರು, ಎಲ್ಲಾರು ದೇವರ ಹೆಸರು ಇಟ್ಟುಕೊಂಡಾರ, ರಾಮನ ಹೆಸರುಕೊಂಡು ಇಟ್ಟುಕೊಂಡಾರ, ಲಕ್ಷ್ಮಣನ ಹೆಸರು ಇಟ್ಟುಕೊಂಡಾರ, ಎಲ್ಲಾರು ಒಂದೊಂದು ನೇಮ ಇಟ್ಟುಕೊಂಡಾರ, ನಾಮ ಇಟ್ಟುಕೊಂಡಾರ. ಆದ್ರೆ ನಾಮದಿಂದ ಅವರ ನೇಮದಿಂದ ಅವರ ನಾಮ ಬೆಳೆದದು, ಏನು ನಾಮದಿಂದ ನೇಮ ಬೆಳೆದದು? ಬಾಳ ಮೂಲ, ಬಾಳ ಮೂಲ ವಿಚಾರ ಮಾಡಿ ನೋಡು. ಮಾತದ ಜಗತ್ ಮಾತ ದೇವಿ ಗುಡಿ ಕಟ್ಟಿ ಸತ್ಯ ಜಾತಲ್ಲಿ ನಡೆದ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥನ್ನ ಕರೆಸಿ ಯಾರು ಒಂದು ಗುಡಿ ಕಟ್ಟ್ಯಾರ ಹೊಸ ಗುಡಿ. ಇವತ್ತ ದೇವರದರ ಕಟ್ಟಲಿ, ಮಲ್ಲಿಕಾರ್ಜುನ ತಟ್ರಿ, ಹನುಮಂತ ದೇವರ ಕಟ್ಟ್ರಿ, ಎಲ್ಲಮ್ಮದರ ಕಟ್ಟಿ, ಒಟ್ಟು ಕಟ್ಟ್ರಿ, ಒಟ್ಟು ಗುಡಿ ಕಟ್ಟ್ಯಾರ.
ಗುಡಿ ಕಟ್ಟಿದ ಮ್ಯಾಲ ಅಲ್ಲಿ ಮೊದಲಿಗೆ ನೇಮದಿಂದ ಸ್ತೋತ್ರಿ ಬ್ರಹ್ಮನಿಷ್ಠ ಗುರುವಿನ ತಗೊಂಡು ಬಂದ. ಅವ ಏನು ನೇಮ ಹೇಳತಲ್ಲ, ನೇಮದ ಪ್ರಕಾರ ಹೋಮವನ್ನು ಮಾಡಿ ಮೂರ್ತಿ ಪ್ರತಿಷ್ಠಾಪನಾ ಮಾಡು ಹೊತ್ತಲ್ಲಿ ಐದು ಲೋಹಗಳನ್ನು ಮೂರ್ತಿ ಕೆಳಗೆ ಹಾಕಿ ಆಮೇಲೆ ಮೂರ್ತಿಯನ್ನಿಟ್ಟು ಮೂರ್ತಿ ಪ್ರತಿಷ್ಠಾಪನಾ ಮಂತ್ರ ಅಂತ ಕಿವಿಯಲ್ಲಿ ಮಂತ್ರ ಅನ್ನಬೇಕು, ಬಾಯಿಯಲ್ಲಿ ಅನ್ನಬೇಕು, ತಲೆಯೊಳಗೆ ಅನ್ನಬೇಕು. ಆವಾಗ ನೇಮದಿಂದ ಮಂತ್ರ ಅಂದ್ರೆ ಮಾತ್ರ ನಾಮ ಬರ್ತದೆ, ಆ ಮೂರ್ತಿ ಒಳಗೆ ನಾಮ ಬರ್ತದೆ, ಇಲ್ಲಂದ್ರೆ ಬರುವುದಿಲ್ಲ. ಅವನು ವಿಚಾರ ಮಾಡಿ ನೋಡ್ರಿ, ಬಹಳ ಮೂಲದ. ಇವತ್ ಈಶ್ವರರ ಗುಡಿಯದ ಕಟ್ರಿ, ಹನುಮಾನ್ ದೇವರ ಗುಡಿಯದ ಕಟ್ರಿ, ಎಲ್ಲಮ್ಮನ ಗುಡಿಯದ ಕಟ್ರಿ, ದುರ್ಗನ ಗುಡಿಯದ ಕಟ್ರಿ, ಯಾರ ಗುಡಿ ಕಟ್ಟಿದ್ರು ಸಹಿತ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಒಬ್ಬ ಗುರು ಬರ್ತಾನೆ. ಮೊದಲ ಕಲ್ಯದ್ದು ಎಲ್ಲಿದ್ರದು? ಮೊದಲ ಕಲ್ಯದ ಮಡ್ಡೆ ಆಗಿತ್ತು, ಮಧ್ಯಾಹ್ನ ಕಲ್ಯದ ಅಡ್ಕೊಂಡು ಬಂದು ಮೂರ್ತಿ ಮಾಡ್ಯಾರ. ದನಗೋಲು ಹಾಯ್ದಾವ್, ಮನುಷ್ಯರ ಹಾಯ್ದಾರ, ಕಾಲಿಟ್ಟಾರ, ಹೆಂಡಿ ಮ್ಯಾಲ ಬಿದ್ದದ. ಏನು ಬೇಕಾದ ಆದ್ರೂ ಸಹಿತ ಸಂಸ್ಕಾರ ಯಾರು ಕೊಟ್ಟರು? ಸಂಸ್ಕಾರ ಗುರುವನೇ ಕೊಡ್ತಾನ ಹೊತ್ತಾಗಿ ನೇಮದಿಂದ ಗುರು ಕೊಟ್ಟಾನ. ಇದು ನೇಮ, ಇದು ನೇಮದ. ಆ ಮೂರ್ತಿ ಪ್ರತಿಷ್ಠಾಪನ ಮಾಡ್ಲಿಕ್ಕೊಬ್ಬ ಗುರು ಬೇಕಾಗ್ತಾನ, ಕಳಸಾಗಿಡ್ಲಿಕ್ಕೊಬ್ಬ ಗುರು ಬೇಕಾಗ್ತಾನ. ಇದು ನೇಮನೇ ಅದ, ಇದು ನೇಮನೇ ಅದ. ಆ ನೇಮ ಇಲ್ಲಾರ್ದ ನಾಮ ಜಗತ್ತಿನೊಳಗೆ ಬೆಳೆದಿಲ್ಲ. ಅದರ ನೇಮ ಅದ, ಆಮ್ಯಾಲ ನಾಮಕ್ ಹೋಗುದದ. 64 ವಿದ್ಯೆಗಳಲ್ಲಿ ಹೌದು ಯಾರು ಬೇಕಾ